ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ಮಾತರ್ಮೇ ಮಾತರಿಷ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರೈತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವಾ. ನಾವು ನಿನ್ನೆ ಅಲ್ಲ ಮೊನ್ನೆ ಕೃಷ್ಣ ಪೂಜೆಯ ವಿಧಾನಗಳನ್ನು ಹೇಳ್ತಾನೆ ಅನ್ನುವ ವಿಚಾರವನ್ನು ನಾವು ನೋಡಿದ್ದೆವು. ಅದರ ಅಂಗವಾಗಿ ಸ್ನಾನ ಮಾಡಿ ಪೂಜೆಗೆ ಕೂತ್ಕೊಳ್ಬೇಕು. ಅದೇನು ದೊಡ್ಡ ವಿಷಯ ಅಂತ ಹೇಳೋದಲ್ಲ, ಮಂತ್ರಸ್ನಾನವೂ ಆಗಬೇಕು ಅಂತ. ದೈಹಿಕವಾದ ಸ್ನಾನದ ಜೊತೆಗೆ ಮಂತ್ರಸ್ನಾನವೂ ಆಗಬೇಕು. ಆ ಹಿನ್ನೆಲೆಯಲ್ಲಿ ಮೃದ್ಗ್ರಹಣಾದಿಭಿಹಿ ಮಂತ್ರೈಹಿ ಮೃತ್ತಿಕೆ ಹನಮೇ ಪಾಪಂ ಅಂತ ಮೃತ್ತಿಕೆಯನ್ನು ತೆಗೆದುಕೊಂಡು ವರಾಹನ ಸನ್ನಿಧಾನ ಇದೆ ಅಂತ ಚಿಂತಿಸಿ ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು. ಅದು ಸೋಪಿಗೆ ಪರ್ಯಾಯ ಆಗಿತ್ತು. ಕೆಮ್ಮಣ್ಣಿನಲ್ಲಿ, ಶುದ್ಧವಾದ ಕೆಮ್ಮಣ್ಣಿನಲ್ಲಿ ಸ್ನಾನ ಮಾಡೋದು ಸೋಪಿಗಿಂತ ಪಾವಿತ್ರ್ಯವನ್ನು ಕೊಡುತ್ತೆ. ಅದಕ್ಕೆಲ್ಲ ಒಂದೊಂದು ಮಂತ್ರ ಉಂಟು. ಮೃದ್ಗ್ರಹಣಾದಿಭಿಹಿ, ಇವತ್ತು ಆ ಶುದ್ಧವಾದ ಮಣ್ಣು ಸಿಗೋದಿಲ್ಲ, ಹೀಗಾಗಿ ಸೋಪಿನಲ್ಲಿ ಹಚ್ಚಿಕೊಂಡು ಸ್ನಾನ ಮಾಡುತ್ತೇವೆ. ಆದರೆ ಅನುಸಂಧಾನ ಅದೇ, ಹೀಗೆ ಸ್ನಾನ ಮಾಡಬೇಕು. ಇನ್ನು ಪ್ರತಿಮೆ 8 ತರಹ ಇರುತ್ತೆ ಅಂತ ಹೇಳ್ತಾರೆ. ಪೂಜೆ ಮಾಡೋದು ಪ್ರತಿಮೆಯ ಮಾಧ್ಯಮದಲ್ಲಿ ಪೂಜೆ ಮಾಡೋದು, ಪ್ರತಿಮೆಯೇ ದೇವರಲ್ಲ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. 8 ತರಹದ ಪ್ರತಿಮೆ ಇದೆ. ಶೈಲಿ ದಾರುಮಯಿ ಲೌಹಿ ಲೇಪ್ಯ ಲೇಖ್ಯಾ ಚಸೈಕತಿ ಮನೋಮಯಿ ಮಣಿಮಯಿ ಪ್ರತಿಮಾಷ್ಟವಿಧ ಸ್ಮೃತ. ಶೈಲಿ, ಕಲ್ಲಿನಲ್ಲಿ ಮೂರ್ತಿಯನ್ನು ಕೆತ್ತಿ ಇಡುವುದು, ಅದು ಶೈಲಿ. ಇನ್ನು ದಾರುಮಯಿ, ಕಟ್ಟಿಗೆಯ ಮೂರ್ತಿ. ಲೌಹಿ, ಲೋಹದ ಮೂರ್ತಿ. ಲೇಪ್ಯ, ಮಣ್ಣಿನಲ್ಲಿ ಮಾಡುವಂತಹ ಮೂರ್ತಿ. ಇನ್ನು ಲೇಖ್ಯ, ಕೈಯಲ್ಲಿ ಪ್ರತಿಮೆಯನ್ನು ಬರೆದು ಮಾಡುವಂತಹ ಮೂರ್ತಿ. ನಾವು ಜಗನ್ನಾಥದಾಸರ ಪೂಜಾ ಪದ್ಧತಿಯೊಂದನ್ನು ನಾವು ನೋಡಿದ್ದೆವು. ರಂಗವಲ್ಲಿಯಲ್ಲಿ ದಿವಸವೂ ಕೂಡ ಚಿತ್ರ ಬಿಡಿಸಿ, ದೇವರ ಚಿತ್ರ ಬಿಡಿಸಿ ಪೂಜೆ ಮಾಡ್ತಾ ಇದ್ದರಂತೆ. ಅದು ಶಾಸ್ತ್ರೀಯವೇ. ಇನ್ನು ಸೈಕತಿ, ಮರಳಿನಲ್ಲಿ ಮಾಡುವಂತಹ ಮರಳು ಅಂತಂದರೆ ಸರಿಸುಮಾರಾದ ಜೇಡಿಮಣ್ಣು, ನಯವಾದ ಮರಳು, ಅದರಲ್ಲಿ ಮಾಡುವಂತಹ ಪೂಜೆ ಅಥವಾ ಬರೆಯೋದು. ಈ ಮರಳು ಶಿಲ್ಪವನ್ನು ಕೆಲವರು ಮಾಡ್ತಾರೆ. ಮರಳು ಶಿಲ್ಪವನ್ನು ತಾತ್ಕಾಲಿಕವಾಗಿ ಮಾಡಿ ಅದನ್ನು ಪೂಜಿಸಿ ಮತ್ತೆ ವಿಸರ್ಜನೆ ಮಾಡುವುದು. ಇಲ್ಲಿ ಎಲ್ಲ ಕಡೆ ಆವಾಹ
ಇತ್ಯಾದಿಗಳು ಆವಾಹನೆ ಮೊದಲಾದವುಗಳಿರುತ್ತೆ. ಈ ಆವಾಹನೆಯ ಬಗ್ಗೆ ಮುಂದೆ ಹೇಳ್ತಾರೆ. ಮನೋಮಯಿ ಮಣಿಮಯಿ, ಮನೋಮಯಿ ಮನಸ್ಸಿನಲ್ಲಿ ಚಿಂತನೆ ಮಾಡುವಂಥದ್ದು, ಮಣಿಮಯಿ ಅಮೂಲ್ಯವಾದ ವಜ್ರ ಮೊದಲಾದ ಲೋಹಗಳಿಂದ ಅಥವಾ ಮಣಿಗಳಿಂದ ಬೆಲೆಬಾಳುವ ಪದಾರ್ಥಗಳಿಂದ ಮಾಡುವಂತಹ ಪ್ರತಿಮೆ, ಹೀಗೆ ಎಂಟು ತರಹದ ಪ್ರತಿಮೆ ಇದೆ. ಚಲ ಚಲೇತಿ ದ್ವಿವಿಧ ಪ್ರತಿಷ್ಠಾ ಜೀವಮಂದಿರಂ ಉದ್ವಾಸಾವಾಹನೇನಸ್ತಃ ಸ್ಥಿರಾಯಾಂ ಉದ್ಧವಾರ್ಚನೆ. ಸರಿ, ಈ ಪ್ರತಿಮೆಯಲ್ಲಿ ದೇವರನ್ನು ಆವಾಹನೆ ಮಾಡಬೇಕು. ಪ್ರತಿಮೆಯಲ್ಲಿ ದೇವರನ್ನು ಆವಾಹನೆ ಮಾಡಬೇಕು ಹೇಗೆ ಅಂತಂದರೆ, ಮನೆಯ ಒಳಗಡೆ ಇರುವ ಪ್ರತಿಮೆಯಲ್ಲಿ ದಿವಸ ಮನೆಯಲ್ಲಿ ಏನು ಪೂಜೆ ಮಾಡ್ತೇವೆ, ನನ್ನ ಹೃದಯದಲ್ಲಿ ಇರುವಂತಹ ದೇವರು ಇಲ್ಲಿ ಸನ್ನಿಹಿತನಾಗಲಿ ಅಂತ. ದೇವಳದಲ್ಲಿ ಪೂಜೆ ಮಾಡುವಾಗ ಸೂರ್ಯಮಂಡಲದಲ್ಲಿ ಇರುವ ದೇವರು ಸನ್ನಿಹಿತನಾಗಲಿ ಅಂತ. ಈ ದೇವಳದಲ್ಲಿ ಮಾಡುವ ಪೂಜೆಯಲ್ಲಿ ವಿಸರ್ಜನೆ ಇಲ್ಲ. ಮನೆಯಲ್ಲಿ ಮಾಡುವ ಪೂಜೆಯಲ್ಲಿ ಪ್ರತಿಮೆಯಲ್ಲಿ ಮಾತ್ರ ವಿಸರ್ಜನೆ ಅನ್ನೋದು ಇರುತ್ತೆ. ಇನ್ನು ಪ್ರತಿಷ್ಠೆ ಎಲ್ಲಿಯೂ ಎರಡು ತರಹ ಇದೆ, ಒಂದು ಚಲಪ್ರತಿಷ್ಠೆ, ಇನ್ನೊಂದು ಅಚಲಪ್ರತಿಷ್ಠೆ ಅಂತ. ಚಲಪ್ರತಿಷ್ಠೆ ಅಂತಂದರೆ ಈ ಲೋಹಮಯವಾದ ಮೂರ್ತಿಗಳನ್ನು ದೇವರಲ್ಲಿ ಲೋಹಮಯವಾದ ಮೂರ್ತಿಗಳನ್ನು ಪೂಜೆ ಮಾಡೋದು, ಅದಕ್ಕೆ ಅಷ್ಟಬಂಧ ಮೊದಲಾದವುಗಳಿಲ್ಲ. ಸಾಮಾನ್ಯ ಸನ್ಯಾಸಿಗಳು ಪೂಜೆ ಮಾಡುವಾಗ ಚಲಪ್ರತಿಮೆಯೇ ಇರುತ್ತೆ, ಅಚಲ ಇರಲ್ಲ. ಇನ್ನು ಒಂದು ದೇವಳ ಅಂತ ಆದಾಗ ಅಲ್ಲಿ ಪ್ರತಿಷ್ಠೆ ಮಾಡಬೇಕಾಗತ್ತೆ. ಇನ್ನು ಕೆಲವೊಂದು ಕಡೆ ಈ ಹಳ್ಳಿ ಮಠಗಳು ಕೆಲವಿರ್ತವೆ, ಉದಾಹರಣೆಗೆ ಕಣ್ವ ತೀರ್ಥ, ಭಂಡಾರಿಕೇರಿ, ಇಲ್ಲಿ ಗ್ರಾಮ ದೇವತೆಯೇ ಚಲಪ್ರತಿಮೆ. ಏಕೆಂದರೆ ಅಲ್ಲಿ ಸನ್ಯಾಸಿಗಳಿಗೆ ಅದು ಬಹಳ ಹಿಂದೆ ಜಹಗೀರಿಗೆ ಕೊಟ್ಟಿದ್ದು, ಆ ಹಿನ್ನೆಲೆಯಲ್ಲಿ ಗ್ರಾಮ ದೇವತೆ ಯಾವುದು ಅಂತಂದರೆ ಸನ್ಯಾಸಿಗಳು ಪೂಜೆ ಮಾಡುವಂತಹ ಲೋಹದ ಚಲಪ್ರತಿಮೆ, ಅಲ್ಲಿ ಪ್ರತಿಷ್ಠೆ ಇಲ್ಲ. ಹೀಗೆ ಚಲಪ್ರತಿಮೆ, ಚಲಪ್ರತಿಷ್ಠೆ, ಇನ್ನು ಅಚಲ, ಇದು ಎರಡೂ ಕೂಡ ವಿಹಿತ. ಶಾಸ್ತ್ರದಲ್ಲಿ ಈ ಎರಡೂ ತರಹದ ಪ್ರತಿಮೆಗಳನ್ನು ನಿರೂಪಣೆ ಮಾಡಿದ್ದಾರೆ. ಉದ್ವಾಸಾವಾಹನೇನಸ್ತಃ ಸ್ಥಿರಾಯಾಂ ಉದ್ಧವಾರ್ಚನೆ. ಸ್ಥಿರ ಪ್ರತಿಮೆಯಲ್ಲಿ ಆವಾಹನೆ ಬೇಕಿಲ್ಲ, ಶಾಳಗ್ರಾಮದಲ್ಲಿ ಆವಾಹನೆ ಬೇಡ. ಹೀಗಾಗಿ ಪ್ರತಿಮೆಯಲ್ಲಿ ಆವಾಹನೆ ಮಾಡೋದನ್ನು ನೀವೆಲ್ಲ ನೋಡಿರ್ತೀರ, ಸಾಳಗ್ರಾಮದಲ್ಲಿ ಯಾರೂ ಆವಾಹನೆ ಮಾಡೋದಿಲ್ಲ, ಮಾಡುವ ಅಗತ್ಯ ಇಲ್ಲ, ದೇವರು ಅಲ್ಲಿ ನಿತ್ಯ ಸನ್ನಿಹಿತ. ಅಸ್ಥಿರಾಯಾಂ ವಿಕಲ್ಪ ಸ್ಯಾತ್ ಸ್ಥಂಡಿಲೇತು ಭವೇದ್ವಯಂ ಸ್ತಪನಂತು ವಿಲೇಪ್ಯಾಯಾಂ ಅನ್ಯತ್ರ ಪರಿಮಾರ್ಜನಂ. ಅಸ್ಥಿರಾಯಾಂ ವಿಕಲ್ಪ ಸ್ಯಾತ್, ಅಸ್ಥಿರವಾದ ಪ್ರತಿಮೆಯಲ್ಲಿ ವಿಕಲ್ಪ ಹೇಗೂ ಮಾಡಬಹುದು ಅಂದರೆ ಮಾಡಬಹುದು. ಇನ್ನು ನಮ್ಮ ದಿಲೀಪ್ ರತ್ನಾಕರ್ ಅವರ ಪ್ರಶ್ನೆ, ದೇವರ ಪ್ರಿಂಟೆಡ್ ಫೋಟೋ ಪಟಗಳು ಲೇಖ್ಯ ಆಗತ್ತಾ ಅಂತ. ಆಗುತ್ತೆ, ಆಗತ್ತೆ. ಈ ಸತ್ಯನಾರಾಯಣ ಪೂಜೆ ಮಾಡೋದೇ ಹಾಗಲ್ವೇ, ನಾವು ಅದನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದು ಲೇಖ್ಯ ಚಿತ್ರ ಅಂತ ಹೇಳಿ ಸಂಕಲ್ಪ ಮಾಡಿ ಈಗಾಗಲೇ ಮಾಡ್ತಾ ಇದ್ದೀವಿ, ಮಾಡಬಹುದಾ ಅಲ್ಲ, ಮಾಡ್ತಾ ಇದ್ದೀವಿ, ಅದರಿಂದಾಗಿ ಅದು ನಡೆಯುತ್ತೆ. ಇನ್ನು ಸ್ಥಂಡಿಲೇತು ಭವೇದ್ವಯಂ, ಸ್ಥಂಡಿಲದಲ್ಲಿ ಉದ್ವಾಸ ಮತ್ತು ಆವಾಹನ ಎರಡೂ ಕೂಡ ಇರಬೇಕು. ಆವಾಹನೆ ಮಾಡಬೇಕು, ಆಮೇಲೆ
ವಿಸರ್ಜನೆಯನ್ನು ಮಾಡಬೇಕು, ಏಕೆಂದರೆ ಅದನ್ನು ಆಮೇಲೆ ಬೇರೆಯವರು ತುಳಿಬಾರದು. ಅದರಿಂದಾಗಿ ವಿಸರ್ಜನೆ ಮಾಡಿ ಕಸ ಗುಡಿಸಿ ರಂಗೋಲಿಯನ್ನು ಒಂದು ಒತ್ತಟ್ಟು ಮಾಡಿ ಬೇರೆ ಕಡೆ ಹಾಕಿಬಿಡಬೇಕು, ಗಿಡದ ಕೆಳಗೋ ಇನ್ನಲ್ಲಿಯೋ ಹಾಕಬೇಕು. ಇನ್ನು ಸ್ತಪನಂತು ವಿಲೇಪ್ಯಾಯಾಮ್ ಅನ್ಯತ್ರ ಪರಿಮಾರ್ಜನಂ. ಇನ್ನು ಮೃಣ್ಮಯ ಪ್ರತಿಮೆಯಲ್ಲಿ ಪರಿಮಾರ್ಜನ ಮಾತ್ರ ಇರುತ್ತೆ, ಸ್ನಪನ ಇರಲ್ಲ. ಒಬ್ಬ ಹುಡುಗ ಗಣೇಶನ ಹಬ್ಬದಲ್ಲಿ ಪೂಜೆ ಕರೆದಿದ್ರು ಅಂತ ಹೇಳಿ ಪಂಚಾಮೃತಾಭಿಷೇಕವನ್ನು ಮಾಡಿ ತೀರ್ಥದೊಟ್ಟಿಗೆ ಗಣೇಶನ ಸೊಂಡ್ಲು ಬಂದಿತ್ತು. ಶಾಸ್ತ್ರವೇ ಹೇಳುತ್ತೆ ಯಾವ ಯಾವ ಪ್ರತಿಮೆಯಲ್ಲಿ ಯಾವುದ್ಯಾವುದು ಯೋಗ್ಯವೋ ಅದನ್ನು ಮಾಡಬೇಕು. ಇವಾಗ ಮಂಡಲದಲ್ಲಿ ಅಭಿಷೇಕ ಮಾಡಿಬಿಡಬಾರ್ದು. ಆ ಪ್ರತಿಮೆ ಅನ್ನೋದು ನಮಗೆ ದೇವರ ನೆನಪು ತರಬೇಕು. ಇನ್ನು ಅದು ದೇವರ ಮಿತಿ ಅಲ್ಲ, ಪ್ರತಿಮೆಯ ಮಿತಿ. ಪ್ರತಿಮೆಯ ಮಿತಿಯನ್ನು ನೋಡಿಕೊಂಡು ನಾವು ಮುಂದುವರಿಬೇಕು. ಆ ಹಿನ್ನೆಲೆಯಲ್ಲಿ ಸ್ನಪನಂತು ವಿಲೇಪ್ಯಾಯಾಮ್ ಅನ್ಯತ್ರ ಪರಿಮಾರ್ಜನಂ ದ್ರವ್ಯೈ ಪ್ರಸಿದ್ಧೈರ್ಮದ್ಯಾಗ ಪ್ರತಿಮಾದಿಶ್ವಮಾಯಿನಃ ಭಕ್ತ್ಯಾ ಚೈವ ಯಥಾ ಲಬ್ಧೈಹಿ ಹೃದಿ ಭಾವೇನ ಚೈವಹಿ. ಪ್ರಸಿದ್ಧವಾದ ದ್ರವ್ಯದಿಂದ ನನ್ನನ್ನು ಪೂಜಿಸಬೇಕು. ಪ್ರತಿಮೆಯನ್ನು ಪೂಜಿಸುವವ ಅಮಾಯಿ, ಮೋಸ, ಸುಳ್ಳುಗಾರಿಕೆ ಇತ್ಯಾದಿಗಳು ಇರಬಾರದು. ಭಕ್ತ್ಯಾಚೈವ ಯಥಾಲಬ್ಧೈ, ಭಕ್ತಿಯಿಂದ ಪೂಜೆ ಮಾಡಬೇಕು, ದೇವರ ಪೂಜೆ ಮಾಡಬೇಕು ಅಂತ ಹೇಳಿ ಬಹಳ ವೈಭವದಿಂದ ಮಾಡಬೇಕು ಅಂತ ಅನ್ಯಾಯದ ಮಾರ್ಗದಲ್ಲಿ ದುಡ್ಡು ಸಂಪಾದಿಸಬೇಕಾದ ಅಗತ್ಯ ಇಲ್ಲ. ಆ ತರಹ ಏನಾದ್ರು ಮಾಡಿದ್ರೆ ಆನಂದವರ್ಧನ ಒಂದು ಗಾದೆ ಹೇಳ್ತಾನೆ, ಪ್ರತಿಮಾ ವಿಕೀರ್ಯ ದೇವೋತ್ಸವಂ ಅಕಾರ್ಷೀತಂತ. ಜಾತ್ರೆ ಮಾಡಲಿಕ್ಕೆ ಹಣ ಇರಲಿಲ್ಲ ಅಂತ ಹೇಳಿ ಪ್ರತಿಮೆಗಳನ್ನೇ ಮಾರಿ ಪ್ರತಿಮಾಹ ವಿಕ್ರೀಯ ದೇವೋತ್ಸವ ಮಕಾರ್ಷಿ ಜಾತ್ರೆ ಮಾಡಿದ ಅಂತ. ಆ ಥರದ್ದೇನು ಪ್ರಯೋಜನ ಇಲ್ಲ, ಮತ್ತೆ ಎಷ್ಟು ಆಗತ್ತೋ ಅಷ್ಟು ಮಾಡಬೇಕು. ತೀವ್ರವಾಗಿ ಅದನ್ನು ಮಾಡಬೇಕು ಅಂತ ಅನ್ಯಾಯದ ದಾರಿಯನ್ನು ತುಳಿಬಾರದು. ಸ್ನಾನ ಇದು ಹಬ್ಬಕ್ಕೂ ಅನ್ವಯ ಆಗತ್ತೆ. ಸ್ನಾನಾಲಂಕರಣಂ ಪ್ರೇಷ್ಠಂ ಅರ್ಚಾಯಾಮೇವತುದ್ಧವ ಸ್ಥಂಡಿಲೇ ತತ್ವವಿನ್ಯಾತ ವಹ್ನಾವಾಜ್ಯ ಪ್ಲುತಂ ಹವಿಹಿ. ಸ್ನಾನ ಮತ್ತು ಅಲಂಕಾರ ಇದು ಪ್ರತಿಮೆಯಲ್ಲಿ ಮಾತ್ರ ಅನ್ವಯ ಆಗತ್ತೆ, ಉಳಿದ ಎಲ್ಲಿಯೂ ಅನ್ವಯ ಆಗಲ್ಲ. ಸ್ಥಂಡಿಲೇ ಮಂಡಲದಲ್ಲಿ ತತ್ವವನ್ನು ಚಿಂತನೆ ಮಾಡಬೇಕು. ತತ್ವನ್ಯಾಸ ಮತ್ತು ಮಾತೃಕಾನ್ಯಾಸ ಅಂತ ಎರಡು ನ್ಯಾಸಗಳನ್ನು ತಂತ್ರಶಾಸ್ತ್ರದಲ್ಲಿ ಹೇಳ್ತಾರೆ. ತತ್ವಾಭಿಮಾನಿ ದೇವತೆಗಳು ನನ್ನೊಳಗಡೆ ಸನ್ನಿಹಿತರಾಗಿದ್ದಾರೆ ಅಂತ ಗೃಹಸ್ಥ ಆದರೆ ಸೃಷ್ಟಿಕ್ರಮ, ಸನ್ಯಾಸಿ ಆದರೆ ಲಯಕ್ರಮ, ಇನ್ನು ವಟು ಆದರೆ ಬ್ರಹ್ಮಚರ್ಯದಲ್ಲಿ ಇದ್ದರೆ ಅವನು, ಮದುವೆ ಆಗದಿದ್ದರೆ ಗೃಹಸ್ಥಾಶ್ರಮೆ ಅಲ್ಲದಿದ್ದರೆ ಸ್ಥಿತಿನ್ಯಾಸ ಅಂತ. ಸೃಷ್ಟಿನ್ಯಾಸ, ಸ್ಥಿತಿನ್ಯಾಸ, ಲಯನ್ಯಾಸ. ಸೃಷ್ಟಿನ್ಯಾಸ ಬಂದು ಗೃಹಸ್ಥರಿಗೆ, ಸ್ಥಿತಿನ್ಯಾಸ ಬಂದು ಬ್ರಹ್ಮಚರ್ಯದಲ್ಲಿ ಇರುವವರಿಗೆ, ಸನ್ಯಾಸಿಗಳಿಗೆ ಸಂಹಾರನ್ಯಾಸ. ಈ ಹಿನ್ನೆಲೆಯಲ್ಲಿ ತತ್ವನ್ಯಾಸವನ್ನು ಮಾಡಬೇಕು. ಪ್ರತಿಮೆಯಲ್ಲಿ ಮೂರು ತರಹದ ನ್ಯಾಸವನ್ನು ಕೂಡ ಮಾಡಬೇಕು, ಇದು ಕ್ರಮ. ಅದಕ್ಕೆ ತತ್ವನ್ಯಾಸ ಅಂತಂದು. ಇನ್ನು ವನ್ಹೌ ಆಜ್ಯಪ್ಲುತಂ ಹವಿಹಿ, ಅಗ್ನಿಯ ಮಾಧ್ಯಮದಲ್ಲಿ ಪೂಜೆ ಮಾಡುವಾಗ ಬಟ್ಟೆ ಹಾಕೋದು, ಸೀರೆ ಹಾಕೋದು ಇವೆಲ್ಲ ಶಾಸ್ತ್ರ ವಿರುದ್ಧ.
ಅಲ್ಲಿ ಹವಿಸ್ಸನ್ನು ಮಾತ್ರ ಕೊಡಬೇಕು. ಯಾವುದು ಹುತ ಆದರೆ ಪರಿಸರಕ್ಕೆ ತೊಂದರೆ ಇಲ್ವೋ, ಏನೋ ವಿಚಿತ್ರವಾದ ಭಾವನೆ ಬರೋದಿಲ್ವೋ ಆ ತರಹದ್ದನ್ನು ಕೊಡಬೇಕು. ಕೆಲವರು ಇದರಲ್ಲಿ ಯಾವುದರಲ್ಲಿ ಪೂರ್ಣಾಹುತಿಯಲ್ಲಿ ದುರ್ಗಾದೇವಿಯ ಪೂಜೆ ಅಂತ ಹೇಳಿ ಇದನ್ನು ಸೀರೆಯನ್ನು ಹಾಕೋದು ಆ ತರಹ ಎಲ್ಲ ಮಾಡ್ತಾರೆ, ಅದನ್ನು ಮಾಡೋ ಅಗತ್ಯ ಇಲ್ಲ. ಸೂರ್ಯೇ ಚಾಭ್ಯರಹಣಂ ಪ್ರೇಷ್ಠಂ ಸಲಿಲೇ ಸಲಿಲಾದಿಭಿ, ಸೂರ್ಯನ ಎದುರು ನಿಂತು ಸೂರ್ಯನನ್ನು ಪೂಜಿಸೋದಾದರೆ ಸೂರ್ಯನನ್ನು ಎದುರು ನಿಂತು ಅವನ ಅಂತರ್ಯಾಮಿಯಾದ ನಾರಾಯಣನನ್ನು ಚಿಂತಿಸಿ ನೈವೇದ್ಯ ಮಂಗಳಾರತಿ ಇಷ್ಟೇ ಪೂಜೆ, ಸೂರ್ಯನಲ್ಲಿ ಪೂಜೆ ಅಂತ ಹೇಳಿದ್ರೆ. ಸಲಿಲೇ ಸಲಿಲಾದಿಭಿ, ನೀರಿನಲ್ಲಿ ಕುಳಿತುಕೊಂಡು ಜಪ ಮಾಡೋದು ಒಂದಾದರೆ ಯಂತ್ರಗಳನ್ನು ಬರೆದು ಪೂಜೆ ಮಾಡೋದು ಇನ್ನೊಂದು. ಇನ್ನು ಸಲಿಲದಲ್ಲಿ ಮಾಡುವ ಪೂಜೆ ಅಂತ ಹೇಳಿದ್ರೆ ಅದನ್ನು ಶುದ್ಧವಾಗಿ ಇಡೋದು ಇತ್ಯಾದಿಗಳು ನೀರಿನಲ್ಲಿ ಮಾಡುವಂತಹ ಪೂಜೆ. ಶ್ರದ್ಧಯೋಪಹೃತಂ ಪ್ರೇಷ್ಠಂ ಭಕ್ತೇ ನಮಮ ವಾರ್ಯಪಿ, ಭಕ್ತ ಭಕ್ತಿಯಿಂದ ಏನು ಕೊಟ್ಟರು ನೀರು ಕೊಟ್ಟರು ನಾನು ಸ್ವೀಕರಿಸ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಗಂಧೋ ಧೂಪ ಸುಮನತಃ ಧೂಪೋನ್ನಾದ್ಯಂಚ ಕಿಂ ಪುನಃ, ನೀರನ್ನೇ ಪ್ರೀತಿಯಿಂದ ಸ್ವೀಕರಿಸ್ತೇನೆ ಅಂತ ಹೇಳುವಲ್ಲಿ ಗಂಧವನ್ನು ಸ್ವೀಕಾರ ಮಾಡೋಲ್ವೇ, ಪ್ರೀತಿಯಿಂದ ಕೊಟ್ಟ ಧೂಪವನ್ನು ಸ್ವೀಕಾರ ಮಾಡೋದಿಲ್ವೇ. ಸುಮನಸಃ ಹೂವು ದೀಪ ಅನ್ನ ಏನು ಕೊಟ್ಟರು ಪ್ರೀತಿಯಿಂದ ನಾನು ಪ್ರೀತಿಯಿಂದ ಸ್ವೀಕಾರ ಮಾಡುತ್ತೇನೆ. ಶುಚಿ ಸಂಭೃತ ಸಂಭಾರ ಪ್ರಾಗ್ದರ್ಭೈಕಲ್ಪಿತಾತನ ಆಸೀನ ಪ್ರಾಗುದಗ್ವಾರ್ಚೇತ್ ಅರ್ಚಾಯಾಂ ತಥ ಸಮ್ಮುಖ. ಶುಚಿ ದೈಹಿಕ ಮಾನಸಿಕ ಶುಚಿಯನ್ನು ಹೊಂದಿ ಸಂಭೃತ ಸಂಭಾರ ಎಲ್ಲ ಪದಾರ್ಥಗಳನ್ನು ತಯಾರು ಮಾಡಿ ಇಟ್ಟುಕೊಂಡು ದರ್ಭೆಯ ಆಸನದಲ್ಲಿ ಕುಳಿತುಕೊಂಡು ಪ್ರಾಕ್ ಉದಕ್ವ ಒಂದೋ ಪೂರ್ವ ದಿಕ್ಕಿಗೆ ಕುಳಿತುಕೊಳ್ಳೋದು, ಅಂದರೆ ಪ್ರತಿಮೆ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಇರಬೇಕು. ಅಥವಾ ಉದಗ್ವ ಇವನು ಪೂರ್ವ ದಿಕ್ಕಿಗೆ ಕೂತ್ಕೊಳ್ಬೇಕು, ಅಂದರೆ ಪ್ರತಿಮೆ ಪೂರ್ವ ದಿಕ್ಕಿ ಇದು ಉತ್ತರ ದಿಕ್ಕಿಗೆ ಮುಖ ಮಾಡಬೇಕು, ಇವನು ಉತ್ತರ ದಿಕ್ಕಿನಲ್ಲಿ ಕುಳಿತುಕೊಳ್ಬೇಕು, ಅಂದರೆ ಪ್ರತಿಮೆಗೆ ಒಟ್ಟು ಮುಖದಲ್ಲಿ ಇರಬೇಕು. ಅರ್ಚಾಯಾಂ ತತ ಸಮ್ಮುಖ, ಅರ್ಚಾಯಾಂ ಸಮ್ಮುಖ, ಪ್ರತಿಮೆಯನ್ನು ಎದುರು ಹೀಗೆ ನೋಡುವಂತೆ ಇರಬೇಕು, ಪ್ರತಿಮೆ ನಮ್ಮನ್ನು ನೋಡುವಂತೆ ಇರಬೇಕು. ಕೃತನ್ಯಾಸೋ ಮದರ್ಚಾಂಚ ಪಾಣಿನಾಭಿಮೃಜೇದ್ಬುಧ ಕಲಶಂ ಪ್ರೋಕ್ಷಣೀಯಂಚ ಯಥಾವದುಪಸಾದಯೇತ್. ತತ್ವನ್ಯಾಸ ಮೊದಲಾದವುಗಳನ್ನು ಮಾಡಿಕೊಂಡು ನನ್ನ ಪ್ರತಿಮೆಯನ್ನು ಪಾಣಿನ ಅಭಿಮೃಜೇತ್ ಕೈಯಿಂದ ಮುಟ್ಟಿ ಅದನ್ನು ಸವರಬೇಕು, ನನ್ನ ಮಂತ್ರವನ್ನು ಜಪ ಮಾಡ್ತಾ ಕಲಶಂ ಪ್ರೋಕ್ಷಣೀಯಂಚ ಯಥಾವದುಪಸಾದಯೇತ್, ಹಾಗೆ ಕಲಶ ಅದನ್ನು ತಯಾರು ಮಾಡಿಟ್ಕೊಂಡಿರಬೇಕು. ತದದ್ಭಿರ್ದೇವಯಜನಂ ದ್ರವ್ಯಾಣ್ಯಾತ್ಮಾನಮೇವ ಚ ಪ್ರೋಕ್ಷ ಪಾತ್ರಾಣಿ ತ್ರೀಣ್ಯದ್ಭಿಹಿ ತೈಸ್ತೈರ್ದ್ರವ್ಯೈಶ್ಚ ಸಾಧಯೇತ್. ತದದ್ಭಿರ್ದೇವಯಜನಂ, ಆ ಅಭಿಮಂತ್ರಣ ಮಾಡಿದ ನೀರಿನಿಂದ ದೇವರ ಪೂಜೆಯನ್ನು ಮಾಡಬೇಕು. ದ್ರವ್ಯವನ್ನು ತನ್ನನ್ನು ಪಾತ್ರಗಳನ್ನು ಶುದ್ಧಿಗೊಳಿಸಿಕೊಳ್ಳಬೇಕು. ಅಂತಹ ಸಂದರ್ಭದಲ್ಲಿ ಆ ದ್ರವ್ಯದ ಒಳಗಡೆ ಇರುವಂತಹ ದೇವರ ರೂಪವನ್ನು ಚಿಂತನೆ ಮಾಡುವುದು ಕ್ರಮ, ಅಥವಾ ದೇವರು ಅದನ್ನು ಶುದ್ಧಿಗೊಳಿಸಲಿ ಅಂತನ್ನೋದು. ಎರಡೂ ತರಹದ ಉಪಾಸನೆ ಶಾಸ್ತ್ರವಿಹಿತ. ಪಾದ್ಯಾರ್ಘ್ಯಾಚ ಮನೀಯಾರ್ಥಂ ತ್ರೀಣಿ ಪಾತ್ರಾಣಿ ದೇಶಿಕ ಹೃದಯ ಶೀರ್ಷ್ಣಾಥ ಶಿಖಯ ಗಾಯತ್ರಿಯಾವ ಅಭಿಮಂತ್ರಯೇತ್. ಇನ್ನು ಪಾದ್ಯವನ್ನು ಕೊಡಲಿಕ್ಕೆ ಒಂದು ಪಾತ್ರೆ, ಅರ್ಘ್ಯವನ್ನು ಕೊಡಲಿಕ್ಕೆ ಒಂದು ಪಾತ್ರೆ,
ಆಚಮನೀಯವನ್ನು ಕೊಡಲಿಕ್ಕೆ ಒಂದು ಪಾತ್ರೆ, ಹೀಗೆ ಮೂರು ಪಾತ್ರೆಗಳನ್ನು ಅಲ್ಲಿ ಇಡಬೇಕು. ಭೂಹು ಪಾದ್ಯಂ ಸಮರ್ಪಯಾಮಿ, ಭುವಃ ಅರ್ಘ್ಯಂ ಸಮರ್ಪಯಾಮಿ, ಸುವಃ ಆಚಮನೀಯಂ ಸಮರ್ಪಯಾಮಿ, ಭುರ್ಭುವಸ್ವಃ ಸರ್ವಮಿದಂ ಸಮರ್ಪಯಾಮಿ ಅನ್ನುವಂತಹ ಮಂತ್ರದಿಂದ ದೇವರನ್ನು ತೃಪ್ತಿಗೊಳಿಸಬೇಕು. ಪಿಂಡೇ ವಾಯುವಗ್ನಿ ಸಂಶುದ್ಧೇ ಹೃತ್ಪದ್ಮಸ್ಥಾಂ ಪರಾಂ ಮಮ ಅಣ್ವೀಂ ಜೀವಕಲಾಂ ಧ್ಯಾಯೇತ್ ನಾದಾಂತೆ ಸಿದ್ಧಭಾವಿತಾಂ. ವಾಯು ಅಗ್ನಿ ಸಂಶುದ್ಧೇ, ಪ್ರಾಣಾಯಾಮದ ಗಾಳಿಯಿಂದ ದೇಹ ಶುದ್ಧವಾಗಿರಬೇಕು. ಇನ್ನು ಅಗ್ನಿಸ್ಥನಾದ ಪರಮಾತ್ಮನನ್ನು ಚಿಂತಿಸಿ ದೇಹವನ್ನು ಶುದ್ಧಗೊಳಿಸಿರಬೇಕು. ಅಂದರೆ ಏನು ಹೇಳ್ತಾರೆ, ಪಾಪಪುರುಷ ಧ್ಯಾನ, ಪಾಪಪುರುಷ ವಿಸರ್ಜನವನ್ನು ಮಾಡುವಾಗ ಅಗ್ನಿದೇವ, ಅವನ ಅಂತರ್ಯಾಮಿಯಾದ ನಾರಾಯಣ ತ್ರಿಕೋಣ ಮಂಡಲದಲ್ಲಿ ಈ ಹೃದಯದಲ್ಲಿದ್ದು ಪಾಪವನ್ನೆಲ್ಲ ಸುಟ್ಟು ಭಸ್ಮ ಮಾಡಲಿ ಅಂತ, ಅದು ಶುದ್ಧಿ. ಹೀಗೆ ವಾಯುವಿನಿಂದಲೂ ಅಗ್ನಿಯಿಂದಲೂ ಶುದ್ಧವಾದ ಪಿಂಡೇ ದೇಹದಲ್ಲಿ, ಹೃತ್ಪದ್ಮಸ್ಥಾಂ ಹೃದಯದಲ್ಲಿ ಇರುವ ಅಣ್ವೀಂ ಅತ್ಯಂತ ಚಿಕ್ಕದಾಗಿರುವ ಬಿಂಬರೂಪವನ್ನು ಚಿಂತನೆ ಮಾಡಬೇಕು. ಆ ಬಿಂಬರೂಪ ಯಾವುದರಿಂದ ಪ್ರತಿಪಾದ್ಯ ಹೇಳ್ತಾರೆ, ನಾದಾಂತೆ ಸಿದ್ಧಭಾವಿತಾಂ ಓಂ ಅಂತ ನಾದ ಕೊನೆಗೊಳ್ಳುವಾಗ ಆ ಅನುಸ್ವಾರದಿಂದ ಪ್ರತಿಪಾದ್ಯವಾದ ಮೂರ್ತಿಯನ್ನು ಚಿಂತಿಸಬೇಕು. ಅಂದರೆ ಅಷ್ಟು ಸೂಕ್ಷ್ಮ, ಈ ಸೂಕ್ಷ್ಮವಾದ ನಾದದಿಂದಲೇ ಪ್ರತಿಪಾದ್ಯವಾದ ಮೂರ್ತಿ ಇನ್ನು ಪದದಿಂದ ಪ್ರತಿಪಾದ್ಯ ಆಗಲ್ವೇ, ಆ ತರಹದ ದೇವರ ಮೂರ್ತಿಯನ್ನು ಚಿಂತಿಸಬೇಕು. ಶಬ್ದೈ ಸರ್ವಾತ್ಮನಾನುಕ್ತೇ ನಾದಾಂತಸ್ಥಾತು ಸಾಮತ. ನಾದಾಂತಸ್ಥಾಂ ಅಂತ ಹೇಳೋದರಲ್ಲಿ ಇನ್ನೊಂದು ಉದ್ದೇಶ ಇದೆ ಅಂತ ಹೇಳ್ತಾರೆ. ಏನು? ಶಬ್ದಗಳು ಪೂರ್ಣವಾಗಿ ದೇವರನ್ನು ಪ್ರತಿಪಾದನೆ ಮಾಡಲಿಕ್ಕಾಗಲ್ಲ, ದೇವರು ನಾದದಿಂದ ಪ್ರತಿಪಾದ್ಯ, ಶಬ್ದಗಳಿಗೂ ಹೆಚ್ಚು ನಾದ ಪ್ರತಿಪಾದನೆ ಮಾಡುತ್ತೆ ಅಂತ ಇದರ ಅರ್ಥ ಅಂತ ವಿವೇಕ ಅಂತ ಒಂದು ಗ್ರಂಥ, ಅದರಲ್ಲಿ ಆಚಾರ್ಯರು ಈ ರೀತಿ ಹೇಳ್ತಾರೆ. ಸಾತು ಜೀವಕಲಾಸ್ಮೃತ ಶಬ್ದೈ ಸರ್ವಾತ್ಮನಾನುಕ್ತೇ ನಾದಾಂತಸ್ಥಾತು ಸಾಮತ ಇತಿ ವಿವೇಕೇ ಅಂದರು. ತಯಾತ್ಮಭೂತಯ ಪಿಂಡೇ ವ್ಯಾಪ್ತೇ ಸಂಪದ್ಯ ತನ್ಮಯ ಆವಾಹ್ಯಾರ್ಚಾದಿಷು ಸ್ಥಾಪ್ಯ ನ್ಯಸ್ತಾಂಗಂ ಮಾಂ ಪ್ರಪೂಜಯೇತ್. ತಯಾ ಆತ್ಮಭೂತಯ, ದೇವರು ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಬ್ರಹ್ಮಾಂಡದ ತುಂಬ ತುಂಬಿರುವ ದೇವರು ನನ್ನ ದೇಹದ ಒಳಗಡೆಯೂ ಕೂಡ ತುಂಬಿದ್ದಾನೆ ಅಂತ. ಹೊರಗಡೆ ಇರುವ ರೂಪ ಮತ್ತು ಅಂತರ್ಯಾಮಿ ರೂಪ ಇವೆರಡಕ್ಕೂ ಐಕ್ಯವನ್ನು ಚಿಂತಿಸಿ, ಅರ್ಚಾದಿಷು ಸ್ಥಾಪ್ಯ, ಪ್ರತಿಮೆಯಲ್ಲಿ ದೇವರನ್ನು ಚಿಂತಿಸಿ ನನ್ನನ್ನು ಪೂಜಿಸಬೇಕು. ವ್ಯಾಪ್ತೋಭೂತಶ್ಚ ನಿತ್ಯಮ್ಯದಾತ್ಮಭೂತೋ ಹರಿಸ್ತತಃ ಜೀವಸ್ಯ ತತ್ ಪ್ರಧಾನತ್ವಂ ತನ್ವಯತ್ವಂ ಉದಾಹೃತಂ. ಜೀವ ಪೂಜಿಸಬೇಕಾದದ್ದು ತನ್ನ ಹೃದಯ ಗುಹೆಯೊಳಗಡೆ ಇರುವ ದೇವರನ್ನೇ, ಆ ಕಾರಣದಿಂದ ತನ್ಮಯ ಅಂತ ಅಂದರು. ಈ ತಂತ್ರ ಭಾಗವತದಲ್ಲಿ ಇದೆ. ವ್ಯಾಪ್ತೋಪಿ ಭಗವಾನ್ ವಿಷ್ಣು ದೇಹೇ ಸರ್ವಗತತ್ವತಃ ತಜ್ಞಸ್ಯ ಫಲದೋ ಯಸ್ಮಾತ್ ವ್ಯಾಪ್ತಿಕೃತ್ ತಸ್ಯ ತೇನ ಸಹ. ದೇವರು ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಆ ಸರ್ವಗತನಾದ ದೇವರು
ನಮ್ಮ ಅಂತರ್ಯಾಮಿಯೂ ಆಗಿದ್ದಾನೆ. ದೇವರ ಈ ಎರಡೂ ಮುಖಗಳನ್ನು, ದೇವರ ಈ ಎರಡೂ ಆಯಾಮಗಳನ್ನು ಚಿಂತನೆ ಮಾಡುವುದೇನಿದೆ ಅದು ದೇವರಿಗೆ ಅತ್ಯಂತ ಪ್ರಿಯವಾದದ್ದು. ಈ ತರಹ ದೇವರಲ್ಲಿ ಚಿಂತಿಸಬೇಕು. ಪಾದ್ಯೋಪಸ್ಪರ್ಶನಾರ್ಘ್ಯಾದೀನ್ ಉಪಚಾರಾನ್ ಪ್ರಕಲ್ಪಯೇತ್ ಧರ್ಮಾದಿಭಿಶ್ಚ ನವಭಿಃ ಕಲ್ಪಯಿತ್ವಾ ಸನಂ ನಮಃ. ಪಾದ್ಯ ದೇವರಿಗೆ ಕಾಲು ತೊಳೆಯುವ ನೀರು, ಉಪಸ್ಪರ್ಶನ ಅಂದರೆ ಆಚಮನ, ಅದನ್ನು ಕೊಡಬೇಕು. ಮುಖ ತೊಳೆಯುವ ನೀರನ್ನು ಅರ್ಘ್ಯ ಅಂತ ಹೇಳ್ತಾರೆ, ಅದನ್ನು ಸಮರ್ಪಣೆ ಮಾಡಬೇಕು. ಇತ್ಯಾದಿ ಉಪಚಾರಗಳನ್ನು ದೇವರಿಗೆ ಮಾಡಬೇಕು. ಒಳ್ಳೆ ಆಸನದಲ್ಲಿ ದೇವರನ್ನು ಇಟ್ಟು ಇಡೀ ಬ್ರಹ್ಮಾಂಡದಲ್ಲಿ ಅವನು ನೆಲೆಗೊಂಡಿದ್ದಾನೆ, ಇದು ದೇವರ ಪೀಠ ಅಂತ ಇಡೀ ಬ್ರಹ್ಮಾಂಡವನ್ನು ಚಿಂತನೆ ಮಾಡಬೇಕು. ನಮ್ಮ ಮುಂದೆ ಇರುವ ಆ ಪುಟ್ಟ ಪೀಠ ಏನಿದೆ ಅದು ಸಾಂಕೇತಿಕ ಅಷ್ಟೇ, ಅದು ನಿಜವಾಗಿಯೂ ದೇವರು ಸರ್ವತ್ರ ವ್ಯಾಪ್ತನಾಗಿ ಇಡೀ ಬ್ರಹ್ಮಾಂಡದ ಅಧಿಕೃತನಾಗಿದ್ದಾನೆ ಅಂತನ್ನೋದನ್ನು ತಿಳಿಸುವಂತಹ ಒಂದು ಬಾಹ್ಯಕ್ರಿಯೆ ಅಷ್ಟೆ. ಪದ್ಮಮಷ್ಟದಳಂ ತತ್ರ ಕರ್ಣಿಕಾ ಕೇಸರೋಜ್ವಲಂ ಉಭಾಭ್ಯಾಂ ವೇದ ತಂತ್ರಾಭ್ಯಾಂ ಮಹ್ಯಂ ತೂ ಭಯ ಸಿದ್ಧಯೇ. ಅಷ್ಟದಳಂ ಪದ್ಮಂ, ಎಂಟು ದಳದ ಪದ್ಮ, ಅಲ್ಲಿ ನಾಳ, ನಡುವಣ ಭಾಗದಲ್ಲಿ ಕೆಂಪು ತುದಿ, ಈ ಪದ್ಮದ ಒಳಗಡೆ ದೇವರಿದ್ದಾನೆ ಅಂತ ಚಿಂತನೆ ಮಾಡಬೇಕು. ವೇದದಿಂದಲೂ ತಂತ್ರದಿಂದಲೂ ದೇವರನ್ನು ಪೂಜಿಸಲಿಕ್ಕೆ ಅವಕಾಶ ಇದೆ. ಸುದರ್ಶನಂ ಪಾಂಚಜನ್ಯಂ ಗದಾಶೀಶು ಧನುರ್ಹಲಾನ್ ಮುಸಲಂ ಕೌಸ್ತುಭಂ ಮಾಲಾಂ ಶ್ರೀವತ್ಸಾಂಚಾನು ಪೂಜಯೇತ್. ಸುದರ್ಶನ ದೇವರ ಆಯುಧ, ಪಾಂಚಜನ್ಯ ಗದೆ ಕತ್ತಿ, ನಂದಕ ಅನ್ನುವ ಖಡ್ಗ, ಶಾರ್ಂಗವೆಂಬ ಬಿಲ್ಲು, ಹಲ ಅಂದರೆ ನೇಗಿಲು, ಮುಸಲ ಅಂದರೆ ಒನಕೆ, ದೇವರ ಕೌಸ್ತುಭ, ದೇವರ ಮಾಲೆ, ಶ್ರೀವತ್ಸ, ಈ ದೇವರನ್ನು ಚಿಂತನೆ ಮಾಡಬೇಕು. ಅಲ್ಲಿ ದೇವರನ್ನು ಏನು ಆಯುಧಗಳು ಮತ್ತು ಆಭರಣಗಳನ್ನು ಚಿಂತನೆ ಮಾಡ್ತೇವೆ, ಅಲ್ಲಿ ಎಲ್ಲ ದೇವತೆಗಳನ್ನು ಚಿಂತನೆ ಮಾಡಬೇಕು. ಚಕ್ರಾಯುಧದ ಅಭಿಮಾನಿಯಾಗಿ ದುರ್ಗಾದೇವಿ ಇದ್ದಾಳೆ, ಆಮೇಲೆ ಕಾಮ ಇದ್ದಾನೆ, ಇನ್ನು ಪಾಂಚಜನ್ಯ ಶಂಖ ಶ್ರೀದೇವಿ ಇದ್ದಾಳೆ, ಇನ್ನು ಪಾಂಚಜನ್ಯದ ಅಭಿಮಾನಿಯಾಗಿ ಅನಿರುದ್ಧ ಇದ್ದಾನೆ, ದುರ್ಗೆ ಗದಾರೂಪಳಾಗಿದ್ದಾಳೆ, ಅವಳ ಅನುಗ್ರಹದಿಂದ ಮುಖ್ಯಪ್ರಾಣ ಗದಾಭಿಮಾನಿಯಾಗಿದ್ದಾನೆ, ಬಾಣದ ಅಭಿಮಾನಿ ಮುಖ್ಯಪ್ರಾಣ ಅಂತತಃ ದುರ್ಗೆ. ಹಾಗೆ ದೇವರ ಪ್ರತಿಯೊಂದು ಆಯುಧ ಅದರ ಅಭಿಮಾನಿ ದೇವತೆಗಳನ್ನು ಚಿಂತನೆ ಮಾಡಬೇಕು. ಇನ್ನು ಕೌಸ್ತುಭ ಬ್ರಹ್ಮದೇವರು ಅಭಿಮಾನಿ, ಅಂತಿಮವಾಗಿ ಲಕ್ಷ್ಮೀದೇವಿ. ಮಾಲೆ, ಇಡೀ ಕಾಡು ಹೂಗಳ ಮಾಲೆ, ದೇವರ ಹೆಗಲಿನಿಂದ ಹಿಡಿದು ಕಾಲಿನವರೆಗೆ ಈ ಮಾಲೆ, ತೋಮಾಲೆ ಅಂತ ಕರೀತಾರಲ್ಲ, ಆ ಮಾಲೆ ಅದು ಲಕ್ಷ್ಮ್ಯಾತ್ಮಕವಾಗಿದೆ, ಲಕ್ಷ್ಮಿ ಅದಕ್ಕೆ ಅಭಿಮಾನಿನಿ ಅಂತ ಚಿಂತನೆ ಮಾಡಬೇಕು. ಶ್ರೀವತ್ಸ ಚಿಹ್ನೆ, ಲಕ್ಷ್ಮೀದೇವಿ ನೆಲೆಗೊಂಡಿರುವ ಜಾಗ ಅಂತ ಚಿಂತನೆ ಮಾಡಬೇಕು. ಶ್ರೀವತ್ಸಂ ಚಾನು ಪೂಜಯೇತ್, ಅವರೆಲ್ಲರನ್ನೂ ಚಿಂತನೆ ಮಾಡಬೇಕು, ಅಂದರೆ ಪರಿವಾರ ದೇವತೆಯನ್ನು ಚಿಂತನೆ ಮಾಡಬೇಕು. ಇಲ್ಲಿ ಒಂದು ತಂತ್ರಶಾಸ್ತ್ರದ ವಿಶೇಷ ಇದೆ. ದೇವರನ್ನು ಪೂಜೆ ಮಾಡಲಿಕ್ಕೆ ಹೇಳುವಾಗ ಎಲ್ಲ ಆಭರಣಗಳನ್ನು ಚಿಂತಿಸಿ ಅಂತ ಹೇಳ್ತಾರೆ. ಅದೇ ಬೇರೆ ದೇವತೆಗಳನ್ನು ಚಿಂತನೆ ಮಾಡಬೇಕಾದರೆ ಆಭರಣ ಏನಷ್ಟೊಂದು ಪ್ರಶಸ್ತ ಏನಲ್ಲ. ಯಾಕೆ ಅಂದರೆ ಈ ಎಲ್ಲ ಆಭರಣಗಳಲ್ಲಿ ಅಭಿಮಾನಿ ದೇವತೆಗಳು ನೆಲೆಗೊಂಡಿದ್ದಾರೆ.
ಅಭಿಮಾನಿ ದೇವತೆಗಳು ನೆಲೆಗೊಂಡಿದ್ದಾರೆ. ಅವರು ದೇವರನ್ನು ಸೇವಿಸುತ್ತಾರೆ ಅಂತನ್ನುವ ಚಿಂತನೆ ಅಲ್ಲಿ ಬರಬೇಕು. ಆ ಕಾರಣದಿಂದ ದೇವರನ್ನು ಹಾಗೆ ಪೂಜೆ ಮಾಡಬೇಕು ಅಂತ ಹೇಳುತ್ತಾರೆ. ಇನ್ನು ದ್ವಾರಪಾಲಕ ಪೂಜೆಯನ್ನು ಮಾಡಬೇಕು. ನಂದಂ ಸುನಂದಂ ಗರುಡಂ ಪ್ರಚಂಡಂ ಚಂಡಮೇವ ಚ ಮಹಾಬಲಂ ಬಲಂ ಚೈವ ಕುಮುದಂ ಕುಮುದೇಕ್ಷಣಂ. ನಂದ ಸುನಂದ ಗರುಡ ಪ್ರಚಂಡ ಚಂಡ ಮಹಾಬಲ ಬಲ ಕುಮುದ ಕುಮುದಾಕ್ಷ. ಈ ದ್ವಾರಪಾಲಕರನ್ನು ಚಿಂತನೆ ಮಾಡಬೇಕು. ದುರ್ಗಾಂ ವಿನಾಯಕಂ ವ್ಯಾಸಂ ವಿಶ್ವಕ್ಸೇನಂ ಗುರೂನ್ ಸುರಾನ್ ಸ್ವೇ ಸ್ವೇ ಸ್ಥಾನೇತ್ವಭಿಮುಖಾನ್ ಪೂಜಯೇತ್ ಪ್ರೋಕ್ಷಣಾದಿಭಿ. ದುರ್ಗೆ, ವಿನಾಯಕ, ವ್ಯಾಸ, ವಿಶ್ವಕ್ಸೇನ, ಗುರುಗಳು, ದೇವತೆಗಳು, ಅವರೆಲ್ಲರೂ ಕೂಡ ದೇವರ ಎಡಬಲಗಳಲ್ಲಿ ನಿಂತು ನಮಗೆ ಅಭಿಮುಖರಾಗಿದ್ದಾರೆ ಅಂತ ಚಿಂತನೆ ಮಾಡಬೇಕು. ದೇವರಿಗೆ ನೈವೇದ್ಯ ಮೊದಲಾದವುಗಳನ್ನು ಸಲ್ಲಿಸಿದ ಮೇಲೆ ಅವ್ರಿಗೂ ಸಲ್ಲಿಸಬೇಕು. ಚಂದನೋ ಶೀರ ಕರ್ಪೂರ ಕುಂಕುಮಾಗರು ವಾಸಿತೈ ಸಲಿಲೈ ಸ್ನಾಪಯೇನ್ ಮಂತ್ರೈ ನಿತ್ಯದ ವಿಭವೇ ಸತೀ. ಎಲ್ಲ ತರಹದ ಸುಗಂಧ ದ್ರವ್ಯಗಳು, ಅಷ್ಟದ್ರವ್ಯಗಳು ಅಂತ ಹೇಳ್ತಾರೆ. ಚಂದನ, ಉಶೀರ, ಕರ್ಪೂರ, ಕುಂಕುಮ, ಅಗರು, ಇವುಗಳಿಂದ ಪರಿಮಳಿತವಾದ ಸಲಿಲೈಹಿ ನೀರಿನಿಂದ ದೇವರಿಗೆ ಅಭಿಷೇಕ ಮಾಡಬೇಕು. ಅಭಿಷೇಕ ಮಾಡಬೇಕಾದರೆ ಮಂತ್ರ ಹೇಳಲೇಬೇಕು. ಈ ವೈಭವ ನಾವು ದೇವರಿಗಾಗಿ ಆತ್ಮನಿವೇದನೆ ಮಾಡಿಕೊಂಡದ್ದರ ಸಂಕೇತ. ಸ್ವಸ್ಯ ಘರ್ಮಾನುವಾಕೇನ ಮಹಾಪುರುಷ ವಿದ್ಯೆಯ ಪೌರುಚೇಣಾಪಿ ಸೂಕ್ತೇನ ಧಾಮ ನೀರಾಜನಾದಿಭಿ. ಆಮೇಲೆ ಮಹಾಪುರುಷ ವಿದ್ಯೆಯ, ದೇವರನ್ನು ಕೊಂಡಾಡುವಂತಹ ಯಾವುದೇ ವಿದ್ಯೆ, ಋಗ್ವೇದ, ಯಜುರ್ವೇದ ಮೊದಲಾದ ಮಂತ್ರಗಳಿಂದ ದೇವರನ್ನು ಚಿಂತಿಸಬೇಕು. ಅಲ್ಲಿ ತಟ್ಟಿಯವರ ಪ್ರಶ್ನೆ, ಹೌದು, ಜಯ ವಿಜಯರನ್ನೇ ಬಲ ಮಹಾಬಲ ಅಂತ ಕರೆಯದದ್ದು. ಇನ್ನು ಮಹಾಪುರುಷ ವಿದ್ಯೆಯ, ದೇವರನ್ನು ಪ್ರತಿಪಾದನೆ ಮಾಡುವ ಯಾವುದೇ ವೇದ ಮಂತ್ರಗಳು, ಅದರಿಂದ ಅಭಿಷೇಕ ಮೊದಲಾದವುಗಳನ್ನು ಮಾಡಬಹುದು. ವಿಶೇಷವಾಗಿ ಪುರುಷ ಸೂಕ್ತದಿಂದ ಧಾಮ ನೀರಾಜನಾದಿಭಿ, ಪುರುಷ ಸೂಕ್ತದಿಂದ ದೇವರನ್ನು ಪೂಜಿಸಿ ಮಂಗಳಾರತಿ ಮೊದಲಾದವುಗಳನ್ನು ಮಾಡಬೇಕು. ಪಾದ್ಯಮಾಚಮನೀಯಂಚ ಗಂಧಂ ಸುಮನತೋಂಜನಂ ವಸ್ತ್ರೋಪವೀತಾಭರಣ ಪತ್ರಸ್ತ್ರಗಂಧಲೇಪನೈ ಅಲಂಕುರ್ವೀತ ಸಪ್ರೇಮ ಮದ್ಭಕ್ತೋ ಮಾಂ ಯಥೋಚಿತೈ. ವಸ್ತ್ರ ಸಮರ್ಪಣೆ ಮಾಡಬೇಕು, ಉಪವೀತ ಸಮರ್ಪಣೆ ಮಾಡಬೇಕು, ಆಭರಣವನ್ನು ಸಮರ್ಪಣೆ ಮಾಡಬೇಕು, ತುಳಸಿ ಪತ್ರವನ್ನು, ಹೂವನ್ನು, ಗಂಧವನ್ನು ಸಮರ್ಪಣೆ ಮಾಡಬೇಕು. ಪ್ರೀತಿಯಿಂದ ದೇವರನ್ನು ಅಲಂಕಾರ ಮಾಡಬೇಕು, ಅದು ಉಚಿತವಾಗಿ ಇರಬೇಕು. ಆಭರಣ ಮೊದಲಾದವುಗಳನ್ನು ಹಾಕಿ ಪ್ರೀತಿಯಿಂದ ಗುಡಪಾಯಸ ಸರ್ಪೀಂಶಿ ಶಶ್ಕುಲ್ಯಾಪೂಪಮೋದಕಾನ್ ಸಂಯಾವಂ ದಧಿ ಸೂಪಾಂಶ್ಚ ನೈವೇದ್ಯಂ ಸತಿ ಕಲ್ಪಯೇತ್. ಬೆಲ್ಲವನ್ನು, ಹಾಲಿನಲ್ಲಿ ಬೇಯಿಸಿದ ಅನ್ನವನ್ನು, ತುಪ್ಪವನ್ನು, ಶಶ್ಕುಲಿ ಅಂದರೆ ಚಕ್ಕುಲಿ, ಅಪೂಪ ಅಂದರೆ ಇಡ್ಲಿ ಮೊದಲಾದವುಗಳು, ಮೋದಕ ಅಂತಂದರೆ ಕಡುಬು, ಸಂಯಾವ ಅಂತಂದರೆ ಗಂಜಿ, ದಧಿ ಮೊಸರು, ಸೂಪ ಅಂತಂದರೆ ತೋವೆ ಮೊದಲಾದವುಗಳಿಂದ ನೈವೇದ್ಯವನ್ನು ದೇವರಿಗೆ ಸಲ್ಲಿಸಬೇಕು. ಅಭ್ಯಂಗೋನ್ಮರ್ದನಾದರಚ ದಂತಧಾವಾಭಿಚೇತನಂ ಅನ್ನಾದಿ ನೃತ್ಯ ಗೀತಾದಿ ಪರ್ವಣಿಸ್ಯುಸ್ತಥಾನ್ವಹಂ. ಇನ್ನು ಹಬ್ಬದಲ್ಲಿ ಅಭಿಷೇಕ ಮಾಡಬೇಕು. ಇನ್ನು ಬೇರೆ ಬೇರೆ ದ್ರವ್ಯಗಳಿಂದ ಅಭಿಷೇಕ, ದೇವರ ಮುಂದೆ ನರ್ತನ, ದೇವರ ಮುಂದೆ ಹಾಡು, ಇವುಗಳನ್ನು ಹಬ್ಬದಲ್ಲಿ ಸಮರ್ಪಣೆ ಮಾಡಬೇಕು. ವಿಧಿನಾ ವಿಹಿತೇ ಕುಂಡೇ
ಮೇಖಲಾವೃತ್ತವೇದಿಭಿಃ ಅಗ್ನಿಮಾಧಾಯ ಪರಿತಃ ಸಮೂಹ್ಯೋತ್ಪಾಣಿನೋದಿತಂ. ಇನ್ನು ಅರ್ಚಾಯಾಮ್ ಆಯಿತು, ಪ್ರತಿಮೆಯಲ್ಲಿ ದೇವರನ್ನು ಹೇಗೆ ಆರಾಧನೆ ಮಾಡಬೇಕು ಅನ್ನೋದು ಇಲ್ಲಿ ಹೇಳಿದ್ದು. ಇನ್ನು ಮಧುಪರ್ಕ ಅಂತನ್ನುವ ಒಂದು ಕಾನ್ಸೆಪ್ಟ್, ಅದನ್ನು ಹೇಳಲೇಬೇಕು. ಮಧು ಅಂತ ಹೇಳಿದ್ರೆ ಜೇನು, ಜೇನುತುಪ್ಪದಿಂದ ಮಿಶ್ರಿತವಾದದ್ದು ಪರ್ಕ, ಸಂಪರ್ಕ ಅಂತೇವೆ ನೋಡಿ. ಸಂಪರ್ಕ ಅಂತಂದರೆ ಮಿಶ್ರಿತ, ಕನೆಕ್ಷನ್ ಅಂತ. ಮಧುಪರ್ಕ ಅಂತ ಹೇಳಿದ್ರೆ ಎರಡು ತರಹದ ಮಧುಪರ್ಕ ಇದೆ. ಕ್ಷತ್ರಿಯರ ಮಧುಪರ್ಕ ಬೇರೆ, ನಾವೆಲ್ಲ ಈಗ ಮಾಡಬೇಕಾದ ಮಧುಪರ್ಕ ಅಂತ ಹೇಳಿದ್ರೆ ಮೊಸರಿನಲ್ಲಿ ಜೇನುತುಪ್ಪವನ್ನು ಹಾಕೋದು. ಕ್ಷತ್ರಿಯರ ಮಧುಪರ್ಕ ಅವರು ತಿನ್ನುವ ಆಹಾರದ ಜೊತೆಗಿದ್ದರೂ ಇದ್ದೀತು, ನಮಗೆ ಬೇರೆ. ಈಗ ಈ ಕಾಲದಲ್ಲಿ ಮಧುಪರ್ಕ ಅಂತಂದರೆ ಜೇನುತುಪ್ಪ ಮತ್ತು ಮೊಸರನ್ನು ಕದಡಿ ನೈವೇದ್ಯಕ್ಕೆ ಇಡೋದು, ಅಥವಾ ಅದನ್ನು ಬಂದ ಅತಿಥಿಗಳಿಗೆ ಕುಡಿಲಿಕ್ಕೆ ಕೊಡೋದು. ಈ ತರಹ ದೇವರಿಗೆ ಪೂಜೆಯನ್ನು ಮಾಡಬೇಕು. ಅರ್ಚಾಯಾಮ್, ಪ್ರತಿಮೆಯಲ್ಲಿ ದೇವರ ಪೂಜೆ ಮಾಡುವ ಕ್ರಮ ಇದು. ನಾವು ಏನು ನಿವೇದನೆ, ನಾವೇನು ತಿಂತೇವೆ ಅದೆಲ್ಲ ದೇವರಿಗೆ ಅರ್ಪಣೆ, ನಾವೇನು ಉಣ್ಣುತ್ತೇವೆ, ನಾವೇನು ಕುಡಿತೇವೆ ಅದೆಲ್ಲ, ನಾವೇನು ಉಪಯೋಗಿಸ್ತೇವೆ ಎಲ್ಲವನ್ನು ದೇವರಿಗೆ ಅರ್ಪಣೆ ಮಾಡೋದು. ಅದನ್ನು ಎರಡು ರೀತಿ, ಮೊದಲೇ ಅರ್ಪಣೆ ಮಾಡಿ ಆಮೇಲೆ ತಗೊಳ್ಳೋದು ಇರುತ್ತೆ. ಆ ಟೈಮಿನಲ್ಲಿ ದೇವರನ್ನು ಚಿಂತಿಸಿ ತೆಗೆದುಕೊಳ್ಳೋದು ಇರುತ್ತೆ. ಬೆಳಗ್ಗೆ ಪೂಜೆಯಲ್ಲಿ ಅದನ್ನೆಲ್ಲ ಚಿಂತಿಸಿ, ನಾನು ಇವತ್ತು ಉಪಯೋಗಿಸುವ ಎಲ್ಲ ಪದಾರ್ಥಗಳು ನಿನ್ನದ್ದು ಅಂತ ಚಿಂತನೆ ಮಾಡುವುದು ಒಂದು ಕ್ರಮ. ಹೀಗೆ ಅರ್ಚಾ ಆಯಿತು. ಇನ್ನು ಅಗ್ನಿಯಲ್ಲಿ ದೇವರ ಆರಾಧನೆಯನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾಳೆ ಇದೇ ಸಂದರ್ಭ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ, ಯಾಕೆಂತಂದರೆ 6:30 to 7:10 ತನಕ ಮಾಡಬಹುದಾಗತ್ತೆ. ಆಮೇಲೆ ಇಲ್ಲಿ ವಾದ್ಯ ನುಡಿಸ್ತಾರೆ, ಆ ಕಾರಣದಿಂದ ನಾವು ಇದನ್ನು ಇಲ್ಲಿಗೆ ನಿಲ್ಲಿಸಬೇಕಾಗತ್ತೆ. ಇಲ್ಲಿ ತನಕ ಏನು ನಾವು ಚಿಂತನೆ ಮಾಡಿದ್ದೇವೆ ಅದರಿಂದ ದೇವರು ಪ್ರೀತನಾಗಲಿ. ನಾಳೆ ಏಕಾದಶಿ, ಚಾತುರ್ಮಾಸ್ಯದ ಮುಗಿತಾಯದ ಸಂದರ್ಭ. ಈ 6:30 to 7:00 ತನಕ ಇವತ್ತಿನಂತೆ ನಾವು ಚಿಂತನೆ ಮಾಡೋಣ. ನಾಡಿದ್ದರ ಬಗ್ಗೆ ನಾನು ನಾಳೆ ಹೇಳ್ತೇನೆ. ಕಾರಣ ಏನು ಅಂದರೆ ಸಂಕೀರ್ತನೆ ಎಲ್ಲ ಸ್ವಲ್ಪ ಬೇಗ ಇದ್ದರೆ, ಸಾಮಾನ್ಯ ಸಂಕೀರ್ತನೆ ಈಗ ಬೇಗ ಇದು 7:20 to 7:20 ಶುರು ಆಗುತ್ತೆ, ಅಷ್ಟಕ್ಕೆ ಆದರೆ ಇದನ್ನು ಹಾಗೆ ಮುಂದುವರಿಸೋಣ, ಅದನ್ನು ನಾಳೆ ಹೇಳ್ತೇನೆ. ನಾಳೆ ಅಂತೂ 6:30 to 7:00 ಇರುತ್ತೆ. ನಾವೆಲ್ಲರೂ ಸೇರಿ ದೇವರನ್ನು ಚಿಂತನೆ ಮಾಡೋಣ. ಈ ತನಕ ಮಾಡಿದ ಚಿಂತನೆಯಿಂದ ದೇವರು ಪ್ರೀತನಾಗಲಿ ಅಂತ ಅವನಿಗೆ ಅರ್ಪಿಸೋಣ. ಅನೇನ ಪ್ರಾಪ್ತಂ ಯತ್ ಪುಣ್ಯಂ ತದಾಪ್ನೋತು ಪಿತಾಮಹ. ಕೃಷ್ಣಾರ್ಪಣಮಸ್ತು.